ರೈಲಿನಲ್ಲಿ ಪ್ರಯಾಣ ಮಧ್ಯಮ ವರ್ಗದ ಜೀವನಾಡಿ. ರೈಲು ಟಿಕೆಟ್ ದರ ಬೇರೆ ಸಾರಿಗೆಗಿಂತ ಕಡಿಮೆ ಇರೋ ಕಾರಣ ಬಹುತೇಕರು ಭಾರತೀಯ ರೈಲ್ವೆಯಲ್ಲಿ ಪ್ರಯಾಣಿಸಲು ಇಷ್ಟಪಡ್ತಾರೆ. ಮುಂಗಡವಾಗಿ ರೈಲು ಟಿಕೆಟ್ ಬುಕ್ ಟಿಕೆಟ್ ಮಾಡಿದರೆ ಅದರಲ್ಲಿ ಪ್ರಯಾಣಿಕರ ಹೆಸರು, ವಯಸ್ಸು, ಎಲ್ಲಿಂದ ಎಲ್ಲಿಯವರೆಗೆ ಪ್ರಯಾಣ ಹಾಗೂ ಆಸನದ ಸಂಖ್ಯೆ ನಮ್ಮದು ಆಗಿರುತ್ತದೆ. ಆದರೆ ಆಸನದ ಸಂಖ್ಯೆಯನ್ನು ಸಂಕ್ಷಿಪ್ತವಾಗಿ ನಮೂದಿಸಲಾಗಿರುತ್ತದೆ. ಕೆಲವೊಮ್ಮೆ H1, H2 ಅಥವಾ A1 ಹೀಗೆ ಟಿಕೆಟ್ ಮೇಲೆ ನಮೂದಿಸಿದಾಗ ಕೆಲ ಪ್ರಯಾಣಿಕರು ಗೊಂದಲಕ್ಕೆ ಒಳಗಾಗಿರುತ್ತಾರೆ. ಇಂದು ನಾವು ನಿಮಗೆ H1, H2, A1 ಅಂತ ಟಿಕೆಟ್ ಮೇಲೆ ಬರೆಯಲಾಗಿದ್ರೆ ಎಲ್ಲಿ ಕುಳಿತುಕೊಳ್ಬೇಕು ಎಂಬುದರ ಮಾಹಿತಿಯನ್ನು ನೀಡುತ್ತಿದ್ದೇವೆ. ಎಸ್, ನೀವು ಮುಂಗಡವಾಗಿ ಟಿಕೆಟ್ ಬುಕ್ ಮಾಡಿದಾಗ SL1, H1, H2, A1, B1, CC ಅಂತ ಆಸನದ ಸಂಖ್ಯೆಯನ್ನ ಫಿಕ್ಸ್ ಮಾಡಲಾಗ್ತದೆ. SL ಅಂದ್ರೆ ಸ್ಲೀಪರ್ ಕ್ಲಾಸ್ ಎಂದರ್ಥ. ಎಲ್ಲಾ ರೈಲುಗಳಲ್ಲಿ ಸ್ಲೀಪರ್ ಕೋಚ್ ಸಂಖ್ಯೆ ಹೆಚ್ಚಾಗಿರುತ್ತದೆ. CC ಅಂದ್ರೆ ಕಾರ್ ಕಂಪಾರ್ಟ್ಮೆಂಟ್. ಮೂರನೇ ದರ್ಜೆಯ AC ಕೋಚ್ಗಳ ಟಿಕೆಟ್ ಮೇಲೆ B3 ಎಂದು ಬರೆಯಲಾಗಿರುತ್ತದೆ. ಫಸ್ಟ್ ಕ್ಲಾಸ್ AC ಕೋಚ್ ಟಿಕೆಟ್ ಮೇಲೆ H1 ಎಂದು ಬರೆಯಲಾಗಿರುತ್ತದೆ. ಮೊದಲ ದರ್ಜೆಯ ಕ್ಲಾಸ್ ಕೋಚ್ಗಳ ತುಂಬಾ ವಿಭಿನ್ನ ಮತ್ತು ವಿಶೇಷ ಸೌಲಭ್ಯಗಳನ್ನು ಹೊಂದಿರುತ್ತೇವೆ. ಈ ಕೋಚ್ಗಳಲ್ಲಿ ಸ್ಪೆಷಲ್ ಕ್ಯಾಬಿನ್ ಇರುತ್ತವೆ. ಒಂದು ಕ್ಯಾಬಿನ್ನಲ್ಲಿ ಎರಡು ಆಸನಗಳು ಮಾತ್ರ ಇರುತ್ತವೆ. ಈ ಕೋಚ್ ಆಸನಗಳ ಮೇಲೆ H1 ಬರೆಯಲಾಗಿರುತ್ತದೆ. H2 ಅಂತ ಬರೆದಿದ್ರೆ ನಿಮ್ಮ ಟಿಕೆಟ್ ಪ್ರಥಮ ದರ್ಜೆಯ ಎರಡನೇ ಕೋಚ್ನಲ್ಲಿದೆ ಎಂದು ತಿಳಿದುಕೊಳ್ಬೇಕು. ಅದೇ ರೀತಿ ಟಿಕೆಟ್ ಮೇಲೆ A1 ಅಥವಾ A2 ಅಂತ ಬರೆದ್ರೂ ಗೊಂದಲಕ್ಕೀಡಾಗುವ ಅಗತ್ಯವಿಲ್ಲ. ಟಿಕೆಟ್ ಮೇಲೆ A1 ಅಂತ ಬರೆದಿದ್ರೆ ನಿಮ್ಮ ಆಸನ ಎರಡನೇ ದರ್ಜೆಯ ಮೊದಲ AC ಕೋಚ್ನಲ್ಲಿದೆ ಎಂದು ತಿಳಿದುಕೊಳ್ಬೇಕು. A2 ಅಂತ ಬರೆದಿದ್ರೆ ನಿಮ್ಮ ಸೀಟ್ ಎರಡನೇ ದರ್ಜೆಯ ಸೆಕೆಂಡ್ ಕೋಚ್ನಲ್ಲಿದೆ ಎಂದು ತಿಳಿದುಕೊಳ್ಬೇಕು. ಇನ್ನು ಟಿಕೆಟ್ ಮೇಲೆ B1, B2, B3 ಅಂತ ಬರೆದಿದ್ರೆ ನಿಮ್ಮ ಸೀಟ್ ಮೂರನೇ ದರ್ಜೆಯ AC ಕೋಚ್ನಲ್ಲಿದೆ ಎಂದರ್ಥ. ಕೆಲವೊಮ್ಮೆ ಸ್ಲೀಪರ್ ಕೋಚ್ ಟಿಕೆಟ್ಗಳನ್ನು ಮೂರನೇ ದರ್ಜೆಯ ಕೋಚ್ಗೆ ಶಿಫ್ಟ್ ಮಾಡಲಾಗಿರುತ್ತದೆ. ಇದರಿಂದ ಬಹುತೇಕ ಪ್ರಯಾಣಿಕರು ಗೊಂದಲಕ್ಕೆ ಒಳಗಾಗುತ್ತಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.